ಜಿಂದಾಲ್ ಸಂಸ್ಥೆಗೆ ಈಗ 3,667 ಎಕರೆ ಜಮೀನನ್ನ ನೆನ್ನೆ ಒಪ್ಪಿಗೆ ಕೊಟ್ಟಿದ್ದೀರಿ ಕೊಡಕ್ಕೆ, ಹಿಂದೆ ಇದೆ ನೀವು ಕಾಂಗ್ರೆಸ್ ಅಲ್ಲಿದ್ದಾಗ ವಿರೋಧ ಮಾಡಿ? ಹೌದು, ನಾವು ವಿರೋಧ ಮಾಡಿದ್ದು. ನಮಗೆ ಅನೇಕ ರೀತಿಯಲ್ಲಿ ಕೆಲವು ಪ್ರಶ್ನೆಗಳನ್ನು ಅವತ್ತು ಎತ್ತಿದ್ದು, ಆ ಪ್ರಶ್ನೆಗಳಿಗೆಲ್ಲ ಈಗ ಉತ್ತರ ಸಿಕ್ಕಿದೆ. ಕೋರ್ಟ್ ಕೂಡ ಆದೇಶ ಮಾಡಿದೆ. ಕೋರ್ಟ್ ಡೈರೆಕ್ಷನ್ಸ್ ಕೊಟ್ಟಿರುವಾಗ ರಿಎಕ್ಸಾಮಿನ್ ಮಾಡಿ ಅದಕ್ಕೆ ಏನು ಸ್ಥಳೀಯವಾಗಿ ಏನು ಬೆಲೆ ಇದೆ, ಆ ಬೆಲೆ 1,50,000 ಬೆಲೆಯನ್ನು ನಿಗದಿ ಮಾಡಿ ಅಲ್ಲಿನ ಸಬ್ ರಿಜಿಸ್ಟ್ರಾರ್ ಬೆಲೆಯನ್ನು ತಗೊಂಡು ಬೆಂಚ್ ಮಾರ್ಕ್ ಆಗಿ ತಗೊಂಡು ಅದನ್ನೆಲ್ಲ ಪದ್ಧತಿಗಳು ಏನೇನು ಮಾಡಬೇಕು ಅದೆಲ್ಲ ಮಾಡಿದ್ದಾರೆ. ಮಾಡಿದ ಮೇಲೆ ವಿ ಆರ್ ಕನ್ವಿನ್ಸ್ಡ್. ಜೊತೆಗೆ ಇನ್ನೂ ಒಂದು ಏನಂತ ಹೇಳಿದ್ರೆ, ಈಗ ನಾವು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟಿಂಗ್ ಮಾಡ್ತೀವಿ. ಇಡೀ ವಿಶ್ವದಿಂದ ಅನೇಕ ಜನ ಕೈಗಾರಿಕೋದ್ಯಮಿಗಳನ್ನು ಅಥವಾ ಇನ್ವೆಸ್ಟರ್ಸನ್ನು ನಾವು ಇಲ್ಲಿ ಕರಿತೀವಿ. ಪ್ರಪಂಚದಾದ್ಯಂತ ಬರ್ತಾರೆ, ಭಾಗವಹಿಸ್ತಾರೆ. ಅವ್ರಿಗೆ ಏನು ಹೇಳ್ತೀವಿ ನಾವು ಅಂತ ಹೇಳಿದರೆ, ನಿಮಗೆ ಕನ್ಸೆಷನ್ಗಳು ಕೊಡ್ತೀವಿ, ಪವರ್ ಕನ್ಸೆಷನ್ ಕೊಡ್ತೀವಿ, ವಾಟರ್ ಕನ್ಸೆಷನ್ ಕೊಡ್ತೀವಿ, ಲ್ಯಾಂಡ್ ಕೊಡ್ತೀವಿ, ಲ್ಯಾಂಡ್ ಕೊಡುವಾಗ ಕನ್ಸೆಷನ್ ಕೊಡ್ತೀವಿ, ಕೆಲವು ಸಂದರ್ಭದಲ್ಲಿ ಇನ್ನೂ ಕಡಿಮೆ ಬೆಲೆಗೆ ಕೊಡ್ತೀವಿ. ಇದೆಲ್ಲ ನಾವು ಇನ್ವೆಸ್ಟರ್ಸ್ ಮೀಟಿಂಗಲ್ಲಿ ಹೇಳ್ತೀವಿ. ಇಲ್ಲಿ ಇರತಕ್ಕಂಥ ಇಂಡಸ್ಟ್ರಿಗಳಿಗೆ ಅವರಿಗೆ ಬಂದಂಥ ಸಂದರ್ಭದಲ್ಲಿ ಅದು ಅಪ್ಲೈ ಆಗಬೇಕಲ್ವಾ? ಹಾಗಾಗಿ ನಾವು ಇರೋರ್ನೂ ಉಳಿಸ್ಕೋಬೇಕು, ಹೊಸಬರನ್ನೂ ತರಬೇಕು. ಈಗ ಜಿಂದಾಲ್ನವರು ಅಥವಾ JSW ಲಕ್ಷಾಂತರ ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ. ಐ ಥಿಂಕ್ ದೇ ಆರ್ ದಿ ಲಾರ್ಜೆಸ್ಟ್ ಇನ್ವೆಸ್ಟರ್ಸ್ ಇನ್ ಕರ್ನಾಟಕ ಇನ್ ಎನಿ ಕಂಪೇರ್ ಟು ಎನಿ ಇಂಡಸ್ಟ್ರಿ. ಅಂಥವರಿಗೆ ನಾವು ಒಂದಿಷ್ಟು ಕನ್ಸೆಷನ್ ಕೊಟ್ಟು ಅವರನ್ನು ನಾವು ಎನ್ಕರೇಜ್ ಮಾಡದೆ ಹೋದರೆ 100,000 ಜನ ಕೆಲಸ ಮಾಡ್ತಾರೆ. ಅಂಥ ಒಂದು ಕೈಗಾರಿಕೆಯನ್ನು ನಾವು ಡಿಸ್ಕರೇಜ್ ಮಾಡಿದ್ರೆ ಅವರು ರಾಜ್ಯ ಬಿಟ್ಟು ಹೋಗ್ತಾರೆ. ಅದಕ್ಕಾಗಿ ಕೆಲವು ಕನ್ಸೆಷನ್ ಕೊಡಬೇಕಾಗುತ್ತೆ. ಉದಾಹರಣೆಗೆ ಆಂಧ್ರಪ್ರದೇಶದಲ್ಲಿ, ತಮಿಳ್ನಾಡು, ಇದು ಏನದು ತೆಲಂಗಾಣದಲ್ಲಿ ಫ್ರೀಯಾಗಿ ಲ್ಯಾಂಡನ್ನು ಫ್ರೀಯಾಗಿ ಕೊಟ್ಟಿದ್ದಾರೆ ಇಂಡಸ್ಟ್ರಿಗಳಿಗೆ. ಅಂಥ ಉದಾಹರಣೆಗಳು ಇದ್ದಾವೆ. ಆದ್ದರಿಂದ ನಾವು ಕೊಡಲಿಲ್ಲ ಅಂದರೆ ಅವ್ರು ಕೊಡ್ತಾರೆ, ಫ್ರೀಯಾಗಿ ಲ್ಯಾಂಡ್ ಕೊಡ್ತೀವಿ ಬನ್ನಿ ಅಂತಾರೆ. ಈಗ ನೋಡಿ, ಮೊನ್ನೆ ಒಂದು ಸಣ್ಣ ಘಟನೆ ನಡೆದಾಗ ಬೆಂಗಳೂರಿನಲ್ಲಿ, ನಾವು ಕೆಲವರೆಲ್ಲ ಇಂಡಸ್ಟ್ರಿ ಬಿಟ್ಟು ಹೋಗ್ಬಿಡ್ತೀವಿ ನಾವು ಅಂತೇಳಿ CIAಯಿಂದ ಎಲ್ಲ ಮಾತುಗಳು ಬಂತು. ಆ ಸಂದರ್ಭದಲ್ಲಿ ನಾವು ತಮಿಳ್ನಾಡಿನವರು, ತೆಲಂಗಾಣದವರು ನಮ್ಮೂರಿಗೆ ಬನ್ನಿ ನಾವು ಕೊಡ್ತೀವಿ ಅಂತ ಓಪನ್ ಸ್ಟೇಟ್ಮೆಂಟ್ಗಳು ಕೊಟ್ಟರು. ಹಾಗಾಗಿ ಕಾಂಪಿಟೇಟಿವ್ ವರ್ಲ್ಡಲ್ಲಿ ನಾವು ಕೂಡ ಒಂದಿಷ್ಟು ಕನ್ಸೆಷನ್ಸ್ಗಳು ಅದು ಎಲ್ಲ ಕೊಡಬೇಕಾಗುತ್ತೆ. ಆ ದೃಷ್ಟಿಯಿಂದ ಮಾಡಿದ್ದೇವೆ. ಅದು ಗೊತ್ತಿಲ್ಲ ನೋಡಿ, ಅವರು ನಮಗೆ ಸರಿಯಾಗಿ ಹೇಳಲಿಲ್ಲ. ಅವಾಗ ಅವ್ರು ನಮಗೆ ಕನ್ವಿನ್ಸ್ ಮಾಡಿದರೆ ನಾವು ಒಪ್ತಿದ್ದೋ. ನಾವು ಅವಾಗ ಈ ರೀತಿ ನಾನು ಹೇಳಿದಾಗ ಇಂಡಸ್ಟ್ರಿ ಎನ್ಕರೇಜ್ ಮಾಡ್ತೀವಿ, ಅವ್ರಿಗೇನು ಇಂಡಸ್ಟ್ರಿ ಎನ್ಕರೇಜ್ ಮಾಡೋ ಉದ್ದೇಶಕ್ಕೆ ಇದ್ದಂಗೆ ಇರಲಿಲ್ಲ ಅವತ್ತಿಗೆ. ಹಾಗಾಗಿ ನಾವು ವಿರೋಧ ಮಾಡಿದ್ದು. ಬಿಜೆಪಿ ಕಳೆದ ಹಗರಣಗಳ ಬಗ್ಗೆ ತನಿಖೆ ನೋಡಿ, ಸುಮಾರು ಹಗರಣಗಳು ಈಗ ಬೆಳಕಿಗೆ ಬಂದಿದ್ದಾವೆ. ಈಗಾಗಲೇ ಒಂದೊಂದಾಗಿ ನಾವು ತನಿಖೆ ಮಾಡಿ ತನಿಖೆ ಒಂದು ಹಂತ ತಲುಪಿದ ಮೇಲೆ ಚಾರ್ಜ್ ಶೀಟ್ಗಳು ಹಾಕಿದ್ದೀವಿ, ಹಾಕ್ತಾನೆ ಇದ್ದೀವಿ. ಈಗ ನಿನ್ನೆ ಕೂಡ ಒಂದು ಚಾರ್ಜ್ ಶೀಟ್ ಹಾಕಿದ್ವಿ. ಸತತವಾಗಿ ಈಗ ಅದು ಭೋವಿ ನಿಗಮ ಇರ್ಬೋದು, ದೇವರಾಜ ಅರಸು ಟ್ರಕ್ ಟರ್ಮಿನಲ್ ಇರ್ಬೋದು, ವಾಲ್ಮೀಕಿ ನಿಗಮ ಇರ್ಬೋದು, ಆಮೇಲೆ ಬೇರೆ ಇನ್ನೂ ಜಂತಕಲ್ ಗಣಿ ಹಗರಣದಿರ್ಬೋದು, ಇಂಥದ್ದೆಲ್ಲ ಒಂದೊಂದೇ ನಾವು ತನಿಖೆ ಮಾಡಿ ಒಂದು ಹಂತ ತಲುಪಿದಾಗ ಚಾರ್ಜ್ ಶೀಟ್ ಹಾಕ್ತೀವಿ. ಒಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗ್ತೀವಿ, ಅದನ್ನ ಬಿಡೋದಿಲ್ಲ. ಕೆಎಸ್ ಪರೀಕ್ಷೆಯನ್ನ ಮುಂದೂಡಿ ಅಂತೇಳಿ ಪರೀಕ್ಷಾರ್ಥಿಗಳು ಪ್ರೊಟೆಸ್ಟ್ ಮಾಡ್ತಾ ಇದಾರೆ ಸರ್, ತರಾತುರಿಯಲ್ಲಿ ಮಾಡ್ತಾ ಇದಾರೆ, ನಮಗೆ ಸಮಯ ಸಾಕಾಗ್ತಾ ಇಲ್ಲ. ಮತ್ತೆ ಅದೇ ಈಗಾಗಲೇ 2 ಸರಿ ಮುಂದೂಡಿದಾರೆ, ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ. ನನಗೆ ಚರ್ಚೆ ಮಾಡಿದಾಗ ಅಷ್ಟೇ ನಮ್ಗೆ ಗೊತ್ತಾಗಿದ್ದು. ಈಗ 2 ಬಾರಿ ಮುಂದಕ್ಕೆ ಹಾಕಿದ್ದಾರೆ. ಈಗ ಅಲ್ಲಿ UGC ಅವರು, ಅಲ್ಲಿ ಬೇರೆ ಕೇಂದ್ರದಲ್ಲಿ ಕೂಡ ಅವರು ಮುಂದಕ್ಕೆ ಹಾಕಬೇಕು ಅನ್ನುವಂಥ ರೀತಿಯಲ್ಲಿ ಅವ್ರದ್ದು ಆಗಿದೆ, ಕ್ಲಾಶ್ ಆಗ್ತಾ ಇದೆ ಅಂತ. ಅದಕ್ಕೋಸ್ಕರ ನಾವು 1 ವಾರದೊಳಗಾಗಿ ಪರೀಕ್ಷೆ ಮಾಡಬೇಕು ಅಂತ ನಿನ್ನೆ ದಿವಸ ಕ್ಯಾಬಿನೆಟ್ಟಲ್ಲಿ ಇನ್ಫಾರ್ಮಲ್ ಆಗಿ ತೀರ್ಮಾನ ಮಾಡಿದ್ದಾರೆ. ಲೋಕಾಯುಕ್ತದವರಿಗೆ ಗವರ್ನರು ಕ್ಲಾರಿಫಿಕೇಶನ್ಸ್ ಕೇಳಿದ್ದಾರೆ. ಆ ಕ್ಲಾರಿಫಿಕೇಶನ್ಸಲ್ಲಿ ಇದು ಕೂಡ ಒಂದು ಭಾಗ. ಅದಕ್ಕೆ ಉತ್ತರ ಲೋಕಾಯುಕ್ತದವರು ಕೊಡ್ತಾರೆ, SITನವರು ಕೊಡ್ತಾರೆ. ಅದು ಏನು ವೆರಿಫಿಕೇಶನ್ ಮಾಡಬೇಕು, ಅವ್ರ ಸಿಗ್ನೇಚರ್ನ ತಿದ್ದಿದ್ದಾರೆ, ಆಮೇಲೆ ಅದೆಲ್ಲ ಏನು ಪ್ರಶ್ನೆಗಳು ಬಂದಿದೆ ಅದನ್ನೆಲ್ಲ
FSL ಇದೆ ನಮ್ಮಲ್ಲಿ, ವೆರಿಫೈ ಮಾಡ್ತಾರೆ ಸಿಗ್ನೇಚರ್ ತಿದ್ದಿದಾರ ಅಂತ, ಅಥವಾ ಆ ಫೈಲ್ನಲ್ಲಿ ಯಾರ್ಯಾರು ರುಜು ಮಾಡಿದ್ದಾರೆ. ಇವರ ಹಂತದವರೆಗೆ ಮುಖ್ಯಮಂತ್ರಿಗಳ ಹಂತಕ್ಕೆ ಬರಬೇಕಾದ್ರೆ ನಾಲ್ಕಾರು ಜನ ಸೈನ್ ಮಾಡಿರ್ತಾರೆ ಸೆಕ್ರೆಟರಿಗಳು, ಅವರೆಲ್ಲ ಅವರ ರೆಕಮೆಂಡೇಶನ್ಸ್ಗಳೇನಿದ್ದಾವೆ. ಆಮೇಲೆ ಅದನ್ನು ಅದರ ವಿರುದ್ಧವಾಗಿ ಮುಖ್ಯಮಂತ್ರಿಗಳು ತೀರ್ಮಾನ ತಗೊಂಡಿದ್ದಾರಾ ಇಲ್ಲ ಅವರ ರೆಕಮೆಂಡೇಶನ್ಸ್ ಮೇಲೆ ತೀರ್ಮಾನ ತಗೊಂಡಿದ್ದಾರಾ. 26 ಜನ ಆ ಸಂದರ್ಭದಲ್ಲಿ ಕನ್ಸಿಡರೇಷನ್ನಲ್ಲಿ ಇದ್ರು ಅಂತ ಹೇಳ್ತಾರೆ. ಆ 26 ಜನ ಬಿಟ್ಟು ನೀವು ಇವ್ರಿಗೆ ಯಾಕೆ ಕೊಟ್ಟಿದ್ದೀರಿ ಅಂತ ಇವೆಲ್ಲ ಪ್ರಶ್ನೆಗಳಿಗೆ ಕ್ಲಾರಿಫಿಕೇಶನ್ ಕೊಡ್ತಾರೆ. ಅದೆಲ್ಲ ಈಗ ತನಿಖೆ ಆಗ್ತಾ ಇದೆಯಲ್ಲ, ಕಮಿಷನ್ ಮಾಡಿದೆಯಲ್ಲ, ಕಮಿಷನ್ ನಲ್ಲಿ ಮುಂದೆ ಇದೆಲ್ಲ ಹೇಳಿ ಅಲ್ಲ, ಯಾರ್ಯಾರಿಗೆ ಏನೇನು ಪ್ರಶ್ನೆಗಳು ಬರ್ತವೆ ಅದನ್ನ ಕಮಿಷನ್ ಮುಂದೆ ಅವರು ಹೋಗಿ ಹೇಳಿದ್ರೆ ಕಮಿಷನ್ನು ಅದನ್ನ ಯಾರು ಸಂಬಂಧಪಟ್ಟರೋ ಅವ್ರನ್ನ ಕೇಳ್ತಾರೆ, ಅವರು ಅವ್ರಿಗೆ ನೋಟಿಸ್ ಕೊಡ್ತಾರೆ, ಅವರಿಂದ ಮಾಹಿತಿ ತಗೊಳ್ತಾರೆ. ಥ್ಯಾಂಕ್ ಯು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.